ಇವಳೆ ನನ್ ಕಣ್ಣಿನ ಹುಡುಗಿ ಹುಡುಗಿ ಭಲೇ ಗುರುಜಿ, ಸಖತ್ತಾಗಿ ಆಟ ಆಡಿದೀರಾ. ಸೂಪರ್. ನೀವು ನನ್ ಕಣ್ಣಿನ ಹುಡುಗಿ ಅನುಷ್ಕಾ. ಅನುಷ್ಕಾ ಅಮ್ಮ, ನನ್ಗೂ ಈ ವಿಷಯ ಸ್ವಲ್ಪ ಹೊತ್ತು ಮುಂಚೆನೆ ಗೊತ್ತಾಗಿತ್ತು. ನನ್ಗೂ ತುಂಬಾ ಶಾಕ್ ಆಗಿತ್ತು. ಆದಿತ್ಯ, ನಿನ್ ಕಣ್ಣಿನ ಹುಡುಗಿ ಅನುಷ್ಕಾನೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಇವಳು ನನ್ಗೆ ಎರಡು ಲೆಟರ್ ಬರೆದಿದ್ಲು, ನಾನು ವಾಪಸ್ ಬರೆದಿದ್ದೆ. ನಾಳೆ ನಾನು ನಿನ್ ಮುಂದೆ ಬರ್ತೀನಿ ಅಂತ ತನ್ನ ಮೂರನೇ ಲೆಟರ್ ಅಲ್ಲಿ ಹೇಳಿದ್ಲು. ಆದ್ರೆ ಆಕ್ಸಿಡೆಂಟ್ ಅಲ್ಲಿ ಇವತ್ತು ಜುವೆಲ್ಲರಿ ಶಾಪ್ ಅಲ್ಲಿ ಶಾಪಿಂಗ್ ಮಾಡ್ಬೇಕಾದ್ರೆ ಇವಳು ವ್ಯಾನಿಟಿ ಬ್ಯಾಗ್ ಇಂದ ಲೆಟರ್ಸ್ ಬಿತ್ತು. ಆ ಲೆಟರ್ಸ್ ಯಾವ್ದು ಅಂತ ನೋಡಿದ್ರೆ ನಾನ್ ಬರ್ತಿರೋ ಲೆಟರ್ಸ್ ಆಗಿತ್ತು. ಯಜಮಾನ್ರು ಬರೋದ್ರ ಪತ್ರಗಳೆಲ್ಲ ನನ್ನ ಹತ್ರ ನಮ್ಮನೆಲ್ಲೇ ಇದೆ. ಆದ್ರೆ ಇವಳ ಹತ್ರ ಹೇಗ್ ಹೋಗೋದಕ್ ಸಾಧ್ಯ? ನಾನ್ ಬರ್ದಿರೋ ಲೆಟರ್ ನನ್ನಿಂದಾನೇ ಮರೆ ಮಾಚೋ ಟ್ರೈ ಮಾಡಿದ್ಲು, ಆದ್ರೆ ಕೊನೆಗೂ ಸಿಕ್ಕಾಕೊಂಡ್ಬಿಟ್ಲು. ಅನುಷ್ಕಾ, ನಮ್ಮೆಲ್ಲರಿಗೂ ನಾಳೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲಂತೆ. ಆದ್ರೆ ನನ್ ಬಲ್ವಂತಕ್ಕೆ ಇವತ್ತೇ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡ್ಬೇಕು ಅಂತ ದಿಢೀರ್ ಪ್ಲಾನ್ ಮಾಡಿದ್ವಿ. ಅಲ್ಲ ಬ್ರೋ, ನೀನ್ ಬರ್ದಿದ್ ಲೆಟರ್ ಅನುಷ್ಕಾ ಹತ್ರ ಇತ್ತು ಒಂದು ಮಾತ್ರಕ್ಕೆ ಅನುಷ್ಕಾನೆ ಕಣ್ಣಿನ ಹುಡುಗಿ ಅಂತ ಹೇಗ್ ನಂಬಿದೆ ಬ್ರೋ? ಇವನಪ್ಪ ಎಲ್ಲೂ ಇಲ್ಲ ಅಂತ ಮುಗ್ ತೂರ್ಸ್ಕೊಂಡ್ ಬರ್ತಾನೆ. ಸುಮ್ನೆ ನಿತ್ಕೊಳ್ಳೋ ಪ್ರೀತು. ಹೌದು ದೊಡ್ಡ ಯಜಮಾನ್ರೆ, ಒಬ್ರು ಬರ್ದಿರೋ ಅಕ್ಷರನ ಇನ್ನೊಬ್ರು ನಕಲಿ ಮಾಡಬಹುದು ಅಂತ ಈ ಸಿನಿಮಾ ಧಾರಾವಾಹಿಗಳಲ್ಲೆಲ್ಲ ತೋರಿಸ್ತಾರಲ್ವಾ. ನಿಮ್ ಪ್ರಕಾರ ನಾನ್ ಮೋಸಗಾರ್ತಿ ಅಂತೀರಾ? ಅಯ್ಯೋ, ಸಾವಿತ್ರಕ್ಕನ್ ಮಾತನ್ನ ತಪ್ಪಾಗಿ ತಿಳ್ಕೋಬೇಡಿ. ಅವ್ರ ಉದ್ದೇಶ ನೀವ್ ಮೋಸಗಾರ್ತಿ ಅಂತ ಅಲ್ಲ. ಮತ್ತೇನೇನು? ನಮ್ ಅನುಷ್ಕಾ ನಕಲ್ ಮಾಡಿ ಆ ಕಣ್ಣಿನ ಹುಡುಗಿ ಬರ್ದಿರೋ ತರ ಲೆಟರ್ ಬರ್ದಿದ್ದಾಳೆ ಅಂತ ತಾನೇ ಅರ್ಥ? ಭಾಮೋ, ಸ್ವಲ್ಪ ಸುಮ್ನೆ ಇರ್ತೀಯಾ? ಪಾರ್ವತಿ ಏನ್ ಹೇಳ್ತಾಳೆ ಕೇಳೋಣ. ಅಲ್ಲ, ಅನುಷ್ಕಾ ಅವರೇ ಕಣ್ಣಿನ ಹುಡುಗಿನ ಅನ್ನೋದ್ರ ಬಗ್ಗೆ ನನ್ಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಅತ್ತೆ ಮಾವ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ಮಾತಾಡ್ಬೋದಾ? ಖಂಡಿತ ಮಾತಾಡ್ಬೋದು. ಈ ವಿಷಯದ ಬಗ್ಗೆ ಯಾರಿಗೇನೇ ಅನುಮಾನ ಇದ್ರು ಖಂಡಿತ ಬಗೆಹರಿಸ್ಕೋಬಹುದು. ಅನುಷ್ಕಾ ಅವ್ರೆ, ಆ ಕಣ್ಣಿನ ಹುಡುಗಿ ಒಗ್ಟನ್ ಬಿಡಿಸಿ ಅಂತ ಪತ್ರದಲ್ಲಿ ಬರ್ದಿದ್ದಾಗ ನಮಗ್ ಸಿಕ್ಕ ಕೂತ್ರ ಪಾರ್ವತಿ ಅಂತ, ಅದ್ ನಿಮ್ಗೂ ಗೊತ್ತು. ಆದ್ರೆ ನಿಮ್ ಹೆಸರು ಅನುಷ್ಕಾ ಅಲ್ವಾ? ನೀವ್ ಹೇಗ್ ಕಣ್ಣಿನ ಹುಡುಗಿ ಆಗೋದಕ್ಕೆ ಸಾಧ್ಯ? ಜನನಿ, ಇದೇ ಡೌಟ್ ನನಗೂ ಬಂತು. ಅನುಷ್ಕಾ ನನಗ್ ಕೊಟ್ಟುತ್ರನಾ
ಎಲ್ಲರ ಮುಂದೆ ಹೇಳು. ಪಾರ್ವತಿ ಅನ್ನೋ ಹೆಸರು ನನ್ನ ಜನ್ಮ ನಾಮ, ಆದ್ರೆ ಅಫಿಷಿಯಲ್ ಆಗಿ ನನ್ನ ಹೆಸರು ಅನುಷ್ಕಾ ಅಂತ. ಅಲ್ಲ, ಕಣ್ಣಿನ ಹುಡುಗಿ ಫೋಟೋ ತೆಗೆದಿದ್ದು ಹರೀಶ್ ಅವರಲ್ವಾ? ಅವ್ರ ಹತ್ರ ಒಂದ್ ಮಾತು ಕೇಳ್ಬೋದಿತ್ತೇನೋ. ಕ್ಲೋಸ್ ಫ್ರೆಂಡ್ ನೀನು, ಈ ವಿಷಯ ಕೇಳೇ ಕೇಳ್ತೀಯ ಅಂತ ನಂಗೆ ಗೊತ್ತಿತ್ತು ಪಾರ್ವತಿ. ಅದಕ್ಕೆ ನಾನ್ ಹೇಗ್ ಸರ್ಪ್ರೈಸ್ ಆಗಿ ಬಂದೋ, ಹಾಗೆ ಹರೀಶ್ ಕೂಡ ಆದಿತ್ಯ ಕರೆದಾಗ್ಲೇ ಬರ್ಲಿ ಅಂತ ಆದಿ ಹೊರಗ್ ನಿಲ್ಸಿದ್ದ. ಇವತ್ತು ನಾನು ಅನುಷ್ಕಾ ಶಾಪಿಂಗ್ ಹೋದಾಗ ಹರೀಶ್ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಮೀಟ್ ಮಾಡಿ ನಿಮ್ಮ ಕಂಪನಿಯ ಲೋಗೋ ಕಣ್ಗಳು ಅನುಷ್ಕಾದೆ ಅನ್ನೋ ಸತ್ಯನ ನನಗೆ ಹೇಳಿ ಹೇಳಿ. ಅಲ್ಲಪ್ಪ, ಹಾಗಾದ್ರೆ ಈ ವಿಷಯನ ಮುಂಚೆನೆ ಯಾಕೆ ಹೇಳಿಲ್ಲ? ಇಷ್ಟು ದಿನ ಯಾಕೆ ಮುಚ್ಚಿಟ್ಟೆ? ಹೇಳ್ತೀನಿ ಸರ್, ಇದಕ್ಕೆಲ್ಲ ಕಾರಣ ಅನುಷ್ಕಾ ಮೇಡಮ್. ಅನುಷ್ಕಾ ಮೇಡಮ್ ಕಣ್ಣಿನ ಹುಡುಗಿ ಅನ್ನೋ ಸತ್ಯನ ಹೇಳ್ಬಿಡ ಅಂತ ಹೇಳಿದ್ರು. ಯಾಕಂದ್ರೆ ಈ ಮನೆಯವ್ರ ಜೊತೆ ಚೆನ್ನಾಗಿ ಬೆರಿಬೇಕು, ಅಲ್ಲಿವರೆಗೂ ನಾನೇ ಕಣ್ಣಿನ ಹುಡುಗಿ ಅನ್ನೋ ಸತ್ಯನ ಯಾರಿಗೂ ಹೇಳ್ಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು. ನಾನು ಆದಿತ್ಯ ಸರ್ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಬೇಕು ಅಂದಿದ್ರು. ಆದ್ರೆ ಆದಿತ್ಯ ಸರ್ ಅದೇ ಕಣ್ಣಿನ ಪ್ರೀತಿ ಪ್ರೀತಿರು. ಅದ್ ಯಾರ ಕಣ್ಣು ಅಂತ ಗೊತ್ತಿಲ್ಲದೆ ಅದೇ ಕಣ್ಣಿನ ಹುಡುಗಿ ಅನುಷ್ಕಾ ಮೇಡಮ್ ಜೊತೆ ಮದುವೆ ಕೊಟ್ಕೊಂಡು ಒದ್ದಾಡ್ತಾ ಇದ್ರು. ಇವರಿಬ್ರು ಮದ್ವೆ ಡೇಟ್ ತುಂಬಾ ಹತ್ರ ಇದೆ ಅಂತ ಗೊತ್ತಾಗಿ ಇರೋ ಸತ್ಯನ ಹೇಳೋಣ ಅನ್ಬಿಟ್ಟು ಆದಿತ್ಯ ಸರ್ಗೆ ವಿಷಯ ತಿಳಿಸ್ತೆ. ಅನುಷ್ಕಾ ನನಗೆ ನೀವು ಸೆಲೆಕ್ಟ್ ಮಾಡಿದ ಹುಡುಗಿ. ಅನುಷ್ಕಾ ಇಷ್ಟು ಒಳ್ಳೆಯವಳಲ್ವಾ? ಅನುಷ್ಕಾ ಪ್ರೀತಿಸಿದ್ದು ನನ್ನನ್ನ, ಆದ್ರೆ ನನಗೋಸ್ಕರ ನಮ್ಮ ಮನೆಯವ್ರ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ನಾನು ನನ್ನ ಕಣ್ಣಿನ ಹುಡುಗಿ ಬಗ್ಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದ ಬೆಸ್ಟ್ ಕ್ವಾಲಿಟಿ ಇದೆ ಅಮ್ಮ. ಪಾರ್ವತಿ, ಆದಿತ್ಯ ಪ್ರೀತಿಸ್ತಿರೋ ಕಣ್ಣಿನ ಹುಡುಗಿ ನಾನೇ ಅಂತ ಈಗ್ಲಾದ್ರೂ ಒಪ್ಕೋತೀಯ? ಅಥವಾ ನಿನ್ ತಲೆಯಲ್ಲಿ ಇನ್ನೂ ಏನಾದ್ರೂ ಅನುಮಾನ ಇದೆಯಾ? ಪಾರ್ವತಿಯವ್ರಿಗೆ ಅನುಮಾನ ಇದೆಯೋ ಇಲ್ವೋ, ಆದ್ರೆ ನನ್ಗಂತೂ ಇದೆ. ಏನ್ ಕೇಳಮ್ಮ ಸನ್ನಿ, ಪರವಾಗಿಲ್ಲ. ಭಾವ, ಅನುಷ್ಕಾ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೋಸ್ಕರ, ಈ ಮನೆಯವ್ರ ಜೊತೆ ಬೆರೆಯೋದಿಕ್ಕೋಸ್ಕರ ಆ ಲೋಗೋದಲ್ಲಿರೋ ಕಣ್ಣು ನಂದೇ ಅಂತ ಅವ್ರು ಹೇಳಿಲ್ಲ ಅನ್ನೋದೇನೋ ಸರಿ, ಆದ್ರೆ ನೀವು ಅನುಷ್ಕಾ ಅವರಿಗಿಂತ ಆ ಕಣ್ಣಿನ ಹುಡುಗಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದು, ಆಸಕ್ತಿ ತೋರಿಸ್ತಿದ್ದು, ಅವ್ರು ಬೇಗ ಸಿಗ್ಲಿ ಅಂತ ನೀವ್ ಚಡಪಡಿಸ್ತಿದ್ದು ಎಲ್ಲ ನಮಗ್ ಗೊತ್ತು.
ಆದ್ರೂ ನಾನೇ ಆ ಕಣ್ಣಿನ ಹುಡುಗಿ ಅಂತ ಅನುಷ್ಕಾ ಅವ್ರ ಆಗ್ಲೇ ಹೇಳ್ಬೋದಿತ್ತಲ್ಲ. ಹಾಗೆ ಹೇಳ್ಕೊಳ್ಳೋ ಅಂತ ಎಷ್ಟೋ ಸಂದರ್ಭಗಳು ಬಂದಿತ್ತು, ಆದ್ರೂ ಅವ್ರು ಹೇಳ್ಕೊಳ್ಳಿಲ್ಲ. ಯಾಕೆ? ಯಾಕಮ್ಮ ಜನನಿ, ನಮ್ ಅನುಷ್ಕಾನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ಯಾ? ಅಲ್ಲ, ನಮ್ ಆದಿತ್ಯನೇ ಅನುಷ್ಕಾನೇ ಕಣ್ಣಿನ ಹುಡುಗಿ ಅಂತ ಖುಷಿಯಿಂದ ಒಪ್ಕೊಂಡಿರುವಾಗ ನಾವೆಲ್ಲ ಏನಮ್ಮ ಹೇಳೋದಿದೆ? ಆದಿತ್ಯ ಒಪ್ಕೊಂಡಿದ್ರು ಕೂಡ ನಮ್ಮಲ್ಲಿರೋ ಅನುಮಾನನ ಬಗೆಹರಿಸ್ಕೊಳ್ಳೋದು ಮುಖ್ಯ. ಜನನಿ ಕೇಳಿದ್ದು ಸರಿಯಾಗಿ ಇದೆ, ಅವಳನ್ನ ಕಾಡ್ತಿರೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ನಾನೇ ಕಣ್ಣಿನ ಹುಡುಗಿ ಅಂತ ಹೇಳ್ಕೊಳ್ಳೋ ಅದೆಷ್ಟೋ ಸಂದರ್ಭಗಳು ಬಂದ್ರೂ ಕೂಡ ಅವಾಗ ಹೇಳ್ಕೊಳ್ದೇನೆ ಇವತ್ತೇ ಹೇಳ್ಕೊಳ್ಳೋದಕ್ಕೆ ಏನ್ ಕಾರಣ ಅಂತ ಕೇಳ್ಬೋದಾ? ನೋಡಮ್ಮ ಅನುಷ್ಕಾ, ಇಲ್ಲಿ ಯಾರು ನಿನ್ ಮೇಲೆ ನಿನ್ ಪ್ರೀತಿ ಮೇಲೆ ಅನುಮಾನ ಪಡ್ತಾ ಇಲ್ಲ. ಎಲ್ರಿಗೂ ಸಹಜವಾಗಿ ಬರೋ ಪ್ರಶ್ನೆ ಇದು. ಇಲ್ಲಿ ಎಲ್ರಿಗೂ ಎಲ್ಲ ಕ್ಲಿಯರ್ ಆಗ್ಬಿಡಿ ಅನ್ನೋದೇ ನಮ್ ಎಲ್ರಿಗೂ ಉದ್ದೇಶ. ಅಪ್ಪ, ಇದ್ರ ಬಗ್ಗೆನೂ ಅನುಷ್ಕಾ ಕ್ಲಾರಿಟಿ ಕೊಟ್ಟಿದ್ದಾಳೆ. ನಿಮ್ಗೆಲ್ಲ ಮತ್ತೆ ಕ್ಲಿಯರ್ ಆಗ್ಬೇಕು ಅಂತ ಮತ್ತೆ ಹೇಳ್ತಾಳೆ. ಅನುಷ್ಕಾ, ನಾನು ಆದಿತ್ಯನ ಫಸ್ಟ್ ಟೈಮ್ ನೋಡಿದಾಗ್ಲೇ ಇಷ್ಟ ಪಡೋದಕ್ ಶುರು ಮಾಡಿದೆ. ಅತ್ತೆ ತಾವಾಗೆ ನಮ್ಮಿಬ್ರು ಮದ್ವೆ ಪ್ರಪೋಸಲ್ ಇಟ್ಟಾಗ ಇನ್ನಷ್ಟು ಖುಷಿ ಆಯ್ತು. ಆದ್ರೆ ಅದೇ ಖುಷಿ ಸಂತೋಷ ಆದಿ ಮುಖದಲ್ಲಿ ನಂಗೆ ಕಾಣ್ಲಿಲ್ಲ. ಆದ್ರೂ ಅವನ್ ನನ್ನನ್ನ ಮದ್ವೆ ಆಗಕ್ ಒಪ್ಕೊಂಡ, ಅದು ಅತ್ತೆ ಮೇಲಿರೋ ಗೌರವಕ್ಕೋಸ್ಕರ ಅಂತ ನಂಗೆ ಅರ್ಥ ಆಯ್ತು. ಪ್ರೀತಿ ಇಲ್ಲದ ಮದ್ವೆಗಳು ತುಂಬಾ ದಿನ ನಿಲ್ಲಲ್ಲ ಅನ್ನೋ ಸತ್ಯ ನನಗೆ ಗೊತ್ತಿತ್ತು. ಅದಕ್ಕೆ ಆ ಸಂದರ್ಭದಲ್ಲಿ ಆದಿತ್ಯನ ಮನಸ್ಸಲ್ಲಿ ನನ್ ಬಗ್ಗೆ ಪ್ರೀತಿ ಹುಟ್ಟೋದು ತುಂಬಾ ಮುಖ್ಯ ಆಗಿತ್ತು. ಒನ್ಸ್ ಅಗೇನ್ ನಾನು ಅನುಷ್ಕಾ ಹಾಗೆ ಆದಿತ್ಯನ ಮನಸ್ಸನ್ನ ಗೆಲ್ಬೇಕು ಅಂತ ತೀರ್ಮಾನ ಮಾಡಿದೆ. ಆದ್ರೆ ಆಗ್ಲೂ ಆದಿತ್ಯ ನನ್ನ ಮನ್ಸಾರೆ ಒಪ್ಕೋತಾನೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಇತ್ತು. ಅದೇ ಟೈಮ್ಗೆ ಹರೀಶ್ ಹತ್ರ ಕಂಪ್ನಿ ಲೋಗೋ ಬಗ್ಗೆ ಮಾತಾಡ್ತಿದ್ದು ನನ್ ಗಮನಕ್ ಬಂತು. ಆಗ ಹರೀಶ್ ಮುಖಾಂತರ ನನ್ ಕಣ್ಣು ಕಂಪ್ನಿ ಲೋಗೋ ಆಗೋ ತರ ಮಾಡಿದೆ. ಯಾಕೆ ಅಂದ್ರೆ ಪ್ರತಿದಿನ ಆದಿತ್ಯ ನನ್ ಕಣ್ಗಳನ್ನೇ ನೋಡ್ತಾ ಇದ್ರೆ ಅವನಿಗೆ ನನ್ ಮೇಲೆ ಪ್ರೀತಿ ಹುಟ್ಟಬಹುದೇನೋ ಅಂತ ಹಾಗೆ ಮಾಡಿದೆ. ನನ್ ನಿರೀಕ್ಷೆ ಸುಳ್ಳಾಗ್ಲಿಲ್ಲ, ಆದಿತ್ಯ ನನ್ ಕಣ್ಗಳನ್ನ ಇಷ್ಟಪಡಕ್ ಶುರು ಮಾಡ್ದ. ಹಾಗೆ ಆದಿತ್ಯ ನನ್ ಕಣ್ಗಳ ಜೊತೆ ಕನೆಕ್ಟ್ ಆಗ್ತಾ ಹೋದ. ನಾನ್ ಅದನ್ನ ಗಮನಿಸ್ದೆ, ಖುಷಿ ಪಟ್ಟೆ. ಅದನ್ನ ನೋಡ್ತಾ ನಾನ್ ಎಂಜಾಯ್ ಮಾಡಕ್ ಶುರು ಮಾಡ್ದೆ. ಆದ್ರೆ ನೀನ್ ಯಾವಾಗ ಕಣ್ಣಿನ ಹುಡುಗಿಗೋಸ್ಕರ ಅದೇ ಕಣ್ಣಿರೋ ನನ್ನನ್ನ ಮದ್ವೆ ಆಗಕ್ ನಿರಾಕರಿಸ್ತೀಯೋ ಅವಾಗ ನನಗ್ ಒಂದ್ ಕಡೆ ಖುಷಿ ಖುಷಿ ಇನ್ನೊಂದ್ ಕಡೆ ನೋವು ಕೊಡ್ತು. ಕೊನೆಗೆ ನನಗೋಸ್ಕರ ಕಣ್ಣಿನ ಹುಡುಗಿನೇ ಬಿಟ್ಕೊಡಕ್ ರೆಡಿ ಆಗ್ಬಿಟ್ಟೆ. ಅದ್ ನನಗೆ ಇನ್ನೊಂದ್ ತರದಲ್ಲಿ ಖುಷಿ ಆಯ್ತು. ನಿನ್ ಬಗ್ಗೆ ಸಿಂಪತಿ ಬಂತು. ನಾವಿಬ್ರು ಹೊಸ ಜೀವನ ಶುರು ಮಾಡ್ತಾ ಇದೀವಿ. ನಿನಗ್ ಸಿಗ್ತಾ ಇರೋದು ನಿನ್ ಕಣ್ಣಿನ ಹುಡುಗಿನೇ ಅಂತ ನಾನ್ ಹೇಳ್ಬೇಕಿತ್ತು, ಅಷ್ಟರಲ್ಲಿ ನಾನೇ ಸಿಕ್ಕಾಕೊಂಡ್ಬಿಟ್ಟೆ. ನೋಡಿದ್ರ, ಕೇಳಿಸ್ಕೊಂಡ್ರ ಎಲ್ರು, ಒಬ್ಬ ಒಳ್ಳೆ ಸಂಗಾತಿಗಿರ್ಬೇಕಾದ ಗುಣ ಇದು. ವೆರಿ ಗುಡ್ ಅನುಷ್ಕಾ, ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್. ಪಾರ್ವತಿ, ಸ್ವೀಟ್ ತಗೊಂಡ್ ಬಾಮ್ಮ. ಅನುಷ್ಕಾ, ಈಗ ನಿಮ್ಮಿಬ್ರು ಮದುವೆಗೆ ಒಂದು ನಿಜವಾದ ಅರ್ಥ ಬಂತು. ಕಂಗ್ರಾಚ್ಯುಲೇಷನ್ಸ್ ಆದಿತ್ಯ, ಕಂಗ್ರಾಚ್ಯುಲೇಷನ್ಸ್ ಅನುಷ್ಕಾ. ಕಂಗ್ರಾಟ್ಸ್ ಬ್ರೋ.
ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಆದಿತ್ಯ ಕಂಗ್ರೆ. ಅಯ್ಯೋ ಪಾರ್ವತಿ, ಸ್ವೀಟ್ಸ್ ಕೊಡಮ್ಮ. ಆದಿ, ಆದಿ, ಅನುಷ್ಕಾ, ಒಬ್ರಿಗೊಬ್ರು ಸ್ವೀಟ್ ತಿನ್ಸಿ. ಹೇಳಿದಾಗೆ ಅರಸನ ಕೋಟೆಯಲ್ಲಿ ನಿಜವಾದ ಮದುವೆಯ ಸಂಭ್ರಮ ಈ ಕಾಣಿಸ್ತಾ ಇದೆ. ಹೌದು ಭಾವ, ಮದ್ವೆಗೆ ಏಳೇ ದಿನ ಇರೋದು, ಬೇಗ ಬೇಗ ಶುಭ ಕಾರ್ಯಗಳನ್ನೆಲ್ಲ ಶುರು ಮಾಡ್ಬಿಡ್ಬೇಕು. ಖಂಡಿತ ಮಾಡೋಣ. ಏಳು ಹೂ ಅನುಷ್ಕಾ, ನಿನ್ ಮದ್ವೆಗೆ ಉಳಿದಿರೋದು ಬರೀ ಏಳೇ ದಿನ ಮಾತ್ರ. ಆದ್ರೆ ನಾನ್ ಹೇಳ್ತಾ ಇರೋದು ಅದ್ರ ಬಗ್ಗೆ ಅಲ್ಲ. ಮತ್ತೆ ಈ ಏಳು ಅನ್ನೋ ಸಂಖ್ಯೆಗೆ ಎಷ್ಟೊಂದು ಅರ್ಥಗಳಿವೆ, ಎಷ್ಟೊಂದು ಮಹತ್ವಗಳಿವೆ. ಕಾಮನ ಬಿಲ್ಲಿನ ಬಣ್ಣ ಏಳು, ನಮ್ಮ ದೇಹದಲ್ಲಿರೋ ಚಕ್ರಗಳು ಏಳು, ಸಂಗೀತ ಸ್ವರಗಳಿರೋದು ಏಳೇ, ಹಾಗೆ ನಾನು ಆದಿ ಏಳು ಹೆಜ್ಜೆ ಇಟ್ಟು ಸಪ್ತಪದಿ ತುಳಿಯೋಕೆ ಮುನ್ನುಡಿ ಬರೆಯೋ ನಮ್ಮ ಮದ್ವೆ ಶಾಸ್ತ್ರಕ್ಕೂ ಇನ್ನು ಉಳಿದಿರೋದು ಏಳೇ ದಿನ. ಅನುಷ್ಕ, ನೀನು ಏಳು ಅನ್ನೋ ಸಂಖ್ಯೆ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ನೀನು. ಇದನ್ನೆಲ್ಲ ಹೇಳ್ತಾ ಇದ್ರೆ ಗೊತ್ತಾಗುತ್ತೆ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಿನಗೆ ಎಷ್ಟು ಆತರ ಕಾತರ ಇದೆ ಅಂತ. ಆದ್ರೆ ಎಲ್ಲ ಸರಿ ಒಂದೇ ಒಂದು ಇಂಪಾರ್ಟೆಂಟ್ ವಿಷಯನ ಮಿಸ್ ಮಾಡ್ಬಿಟ್ಟೆ ನೀನು. ಏನು? ನೀನು ಬಳಸಿದ ಏಳು ಅನ್ನೋ ಸಂಖ್ಯೆ ಇದೆಯಲ್ಲ, ಅದೇ ದಿನ ಈ ದಾಮಿನಿ ಹುಟ್ಟಿದ್ದು. ಪಾರ್ವತಿ ಅಳ್ತಿದ್ಯಾ? ಅದೇ ನೀನ್ ಯಾವಾಗ ಬಂದ? ನೀನ್ ಅಲ್ಲೆಲ್ಲೂ ಕಾಣಿಸಿಲ್ವಲ್ಲ, ನಿನ್ನ ಹುಡ್ಕೊಂಡ್ ಬಂದೆ. ನೀನ್ ನೋಡಿದ್ರೆ ಇಲ್ಲಿದ್ಯಾ. ಏನು ಪಾರ್ವತಿನ ಮಾತಾಡ್ಸೋಣ ಅಂತ ಬಂದ್ಯಾ? ಅದಿ ಪಾರ್ವತಿ ಎಲ್ಲೂ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ ನೋಡೋಕೆ ಅಂತ ಬಂದೆ. ನೋಡು ಆದಿ, ಪಾಪ ಪಾರ್ವತಿ ಅಳ್ತಿದ್ದಾಳೆ. ಪಾರ್ವತಿ ನಿಜವಾಗ್ಲೂ ಅಳ್ತಾ ಇದೆಯಾ?